ನಮ್ಮೆಲ್ಲರ ಭಾಗ್ಯದ ಬೆಳಕು ನಿರಾಭಾರಿ ದೇಶಿಕೋತ್ತಮ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಾಗವತೋತ್ತಮ ಪೂಜ್ಯಪಾದ ಗುರುದೇವರ ದಿವ್ಯ ನಿದಾವರೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಅದಾರ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮವು ನಡೆದು ಬರುತ್ತಲಿದೆಯೋ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ಶ್ರೀಪಾದಗಳನ್ನು ಸ್ಮರಣೆ ಮಾಡಿಕೊಂಡು ಮಾತೆಯರ ನಿದಾವರೆಗಳಲ್ಲಿ ನಮಿಸಿ ಉಪಾಸೀನ ಮಹಾತ್ಮರಲ್ಲಿ ಅಭಿವಾದನಗಳನ್ನು ಸಲ್ಲಿಸಿ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು. ಸುಕ್ಷೇತ್ರ ಬೆಳ್ಳೂರು ಗ್ರಾಮದ ಸದ್ಗುರು ಸಿದ್ಧಾರೂಢ ಮಠದಲ್ಲಿ ಪ್ರತಿ ವರ್ಷದಂತೆ ಈ ಜ್ಞಾನದಾಸೋಹ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಇವತ್ತು ನಾಲ್ಕನೇ ದಿವಸಿನ ಸಾಯಂಕಾಲೀನ ಕಾರ್ಯಕ್ರಮ. ನಮ್ಮೆಲ್ಲರ ಸೌಭಾಗ್ಯ, ನಿರೀಕ್ಷೆ ಪ್ರತೀಕ್ಷೆಯಂತೆ ಗುರುದೇವರ ಆಗಮನ ಆಗ್ಯದ. ಸಸಿಯ ಮೇಲೆ ಸಾಗರ ಹರಿದಂತಾಯಿ ತಾಯಿ ತೆನ್ನ ಗತಿ, ಆನಂದದಲ್ಲಿ ಓಲಾಡುವೆ ಆನಂದದಲ್ಲಿ ಕುಣಿದಾಡುವೆ ಅಂತ ಅಕ್ಕ ಶರಣರು ಈ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ. ಎಂದೆನ್ನ ಮನೆಗೆ ಪ್ರಮದರು ಬಂದಿಹರೆಂದು ಗುಡಿತೋರಣವ ಕಟ್ಟಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶರಣರು. ಮಹಾನುಭಾವರ ಮಾತಿಗೆ ಬಿಟ್ರೆ ನಮ್ಮ ಉದ್ಧಾರ ಆಗ್ಲಿಕ್ಕೆ ಬೇರೆ ದಾರಿ ಇಲ್ಲ. ಸಂತ ಮಹಾತ್ಮ ಮಹಾನುಭಾವರು ತಮ್ಮ ಹೃದಯದ ಸತ್ವವನ್ನ, ಅವರ ಹೃದಯದೊಳಗೆ ಪರಮಾತ್ಮ ನಿತ್ಯ ಲೀಲಾ ಮಾಡ್ತಿರ್ತಾನೆ. ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಶ್ರೀಮಲ್ಲಿಜಗುಣ ಶೈವಗಳು ಕೂಡಲ ಸಂಗನ ಶರಣರ ಮನದ ಕೊನೆಯಲ್ಲಿ ಅಡಗಿಪ್ಪನಾಗಿ. ಪರಮಾತ್ಮ ಎಲ್ಲಿ ಅದಾನ ಅಂದ್ರೆ ಬಸವಣ್ಣನವರು ಹೇಳಿದ್ರು, ಸಂತ ಶರಣ ಮಹಾತ್ಮರ ಹೃದಯದೊಳಗೆ ಪರಮಾತ್ಮ ಇರ್ತಾನೆ. ಆ ಪರಮಾತ್ಮನ ದರ್ಶನ ನಾವು ಮಾಡಬೇಕು ಅಂದ್ರೆ ಎಲ್ಲಿ ಪರಮಾತ್ಮ ಜಾಗೃತ ಆದಾನ ಅವ್ರ ಹತ್ರ ಹೋಗ್ಬೇಕು, ಅವ್ರ ಪಾದಕ್ಕೆ ಬೀಳಬೇಕು. ಅದಕ್ಕೆ ಬಿಟ್ಟರೆ ಬೇರೆ ದಾರಿ ಇಲ್ಲ. ಸಂತರ ನಮಗೆ ಭಕ್ತಿಯ ದಾನವನ್ನು ಮಾಡ್ತಾರೆ. ಪ್ರಾಪಂಚಿಕ ವಸ್ತುಗಳು ಸಿಗುವವೆಂದು ಹೇಳಲು ನನಗೆ ನಾಚಿಕೆಯಾಗುತ್ತದೆ. ಶಿವದಾಸ್ ಮಹಾಸ್ವಾಮಿಗಳು ಗುರುಗಳ ದರ್ಶನಕ್ಕೆ ಹೋಗ್ಬೇಕಂತೀನ್ರಿ, ಸಂತರ ದರ್ಶನಕ್ಕೆ ಹೋಗ್ಬೇಕಂತೀನ್ರಿ, ಅವ್ರ ಮಾತು ಕೇಳ್ಬೇಕಂತೀನ್ರಿ, ನನಗೇನು ಸಿಗ್ತದೆ ಹೇಳ್ರಿ ಅಂದಾಗ ಎಂಥ ಶಬ್ದ ಪ್ರಯೋಗ ಮಾಡಿದ್ದಾರೆ ಅವರು. ಗುರುದರ್ಶನಕ್ಕೆ ಹೋಗಿ ನೀ ಸಂಸಾರ ಕೇಳ್ತಿ, ನಿನಗೆ ಸಂಸಾರ ಕೇಳ್ತಿರ್ಬೇಕು, ನಿನಗೆ ಸಂಸಾರ ಸಿಗ್ತದಂತ ಹೇಳಕ್ ನನಗೆ ನಾಚಿಕೆ ಬರ್ತದ ಅಂತಾರೆ ಅವರು. ಸಂತರು ಏನ್ ಮಾಡ್ತಾರ ಅಂದ್ರೆ ಬರಿದಾದ ಹೃದಯದೊಳಗೆ ಭಕ್ತಿಯ ಗಂಗೆಯ ಪ್ರಕಟ ಮಾಡ್ತಾರೆ. ಎಲ್ಲ ಶರಣರ ನೆನೆದು ಅಲ್ಲಿ ನಾನತನಾಗಿ ಎಲ್ಲರೋಳು ಒಂದೊಂದು ಬೇಡಿಕೊಂಬುವೆ. ಬಹಳ ಸುಂದರವಾದ ಮಾತನ್ನ ಹೇಳಿದ್ರು ಮುಪ್ಪಿನ ಷಡಕ್ಷರಿಗಳು. ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ ಬಸವಣ್ಣನವರು. ಮಾರ್ಕೆಟ್ನಾಗ ಭಕ್ತಿ ಸಿಗಂಗಿಲ್ಲ. ಭಕ್ತಿ ಸಿಗಬೇಕು ಅಂದ್ರ ಗುರುಚರಣಕ್ಕೆ ಸಮರ್ಪಣೆ ಆಗ್ಬೇಕು. ಎಲ್ಲಿಯವರೆಗೆ ಸಂತರ ಕೃಪ ಆಗಂಗಿಲ್ಲ ಅಲ್ಲಿಯವರೆಗೆ ನಮ್ಮ ಹೃದಯದೊಳಗ ಭಕ್ತಿ ದೇವಿ ಜಾಗೃತ ಆಗಂಗಿಲ್ಲ, ಭಕ್ತಿ ಪ್ರಕಟ ಆಗಂಗಿಲ್ಲ. ಸಂತ ದರ್ಶನದ ಫಲ ಅದು ಭಕ್ತಿಯದ. ಭಕ್ತಿ ಇಲ್ಲ ಭಗವಂತ ಇಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವರು ಅಂತ ಬಸವಣ್ಣನವರು. ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮನ ಶಿರವೇ ಹೋಯಿತು. ನಾದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ. ನಿರ್ಣಯದ ಮಾತನ್ನ ಹೇಳ್ತಾ ಇದ್ದಾರೆ.
ನೀ ಎಷ್ಟು ಅಭಿಷೇಕ ಮಾಡ್ತಿ, ನೀ ಎಷ್ಟು ನೀರು ತಂದು ಸುರಿತಿ, ನೀ ಎಷ್ಟು ಹೂಪತ್ರಿಗಳಿಗೇರಿಸ್ತಿ, ನೀ ಎಷ್ಟು ನೈವೇದ್ಯಾದಿಗಳ ಅರ್ಪಣ ಮಾಡ್ತಿ, ಷೋಡಶೋಪಚಾರದನೋ ಏನ 64 ಉಪಚಾರದನೋ. ಶಾಸ್ತ್ರದಾಗ ಏಟ್ ಹೇಳ್ಯಾರ, ವೇದದಾಗ ಎಷ್ಟು ಪ್ರಕಾರ ಹೇಳ್ಯಾರ, ಅಷ್ಟೆಲ್ಲನೂ ಮಾಡಿರಬೇಕು. ನಿನ್ನ ಹೃದಯದೊಳಗೆ ಭಕ್ತಿ ಇಲ್ಲ ಅಂದ್ರೆ ಭಗವಂತ ನಿನಗೆ ಸಿಗಂಗಿಲ್ಲ. ಕೇಳನು ಹರಿ ತಾಳನು, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ಕೇಳನು ಹರಿ ತಾಳನು ಪುರಂದರದಾಸರು. ಅದರ ಸಲುವಾಗಿ ಎಲ್ಲಿ ಭಕ್ತಿ ಅದ ಅಲ್ಲಿ ಭಗವಂತ ಅದ. ಭಕ್ತಿ ಇಲ್ಲ ಭಗವಂತ ಇಲ್ಲ, ಭಗವಂತ ಇಲ್ಲ ಶಾಂತಿ ಸಮಾಧಾನ ಇಲ್ಲ. ಸವೆಯದ ಆನಂದ ವಿಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕುತಿಗಳು. ಸುಖವಸೆ ತುಜ ಪಾಹಿ ತುಕಾರಾಮ್ ಮಹಾರಾಜರು, ಆನಂದ ಶಾಂತಿ ಸಮಾಧಾನ ಅದು ಭಗವಂತನ ಚರಣದೊಳಗೆ. ಭಗವಂತ ಎಲ್ಲಿ ಅದಾನ ಅಂದ್ರೆ ಭಕ್ತಿ ಇದ್ದಲ್ಲಿ ಭಗವಂತ ಅದಾನ. ಆ ಭಕ್ತಿ ಅನ್ನುವ ಸಂಪತ್ತು, ಭಕ್ತಿ ನಮ್ಗೆ ಹ್ಯಾಂಗ ಪ್ರಾಪ್ತ ಆಯ್ತದ ಅಂದ್ರೆ ಗುರುಕೃಪಾದಿಂದ ಸಂತರ ಕೃಪಾದಿಂದ ಭಕ್ತಿ ಪ್ರಾಪ್ತ ಆಗ್ತದ, ಹೃದಯದೊಳಗೆ ಭಕ್ತಿ ಪ್ರಾರಂಭ ಆಗ್ತದ. ಅದರ ಸಲುವಾಗಿ ಬಹಳ ಜನ ನಾವು ಭಕ್ತರೇ ಇದ್ದೇವೆ, ಇದ್ದೇವೋ ಇಲ್ಲೋ ತಿಳ್ಕೊಳ್ಳಕರ ತಿಳ್ಕೊಂಡಿದ್ದೇವೆ, ಇರೋದು ಬೇರೆ ತಿಳ್ಕೊಳ್ಳೋದು ಬೇರೆ. ಅದು ಶಿವನು ಕುದುರೆ ಅಂತಿರ್ತದ, ಅದ್ರ ಮೇಲೆ ಕೂಡಕ್ಕೂ ಬರಂಗಿಲ್ಲ, ಸವಾರಿ ಮಾಡಕ್ಕೂ ಬರಂಗಿಲ್ಲ, ಹಸರು ಹುಳ ಹಾರ್ಕೊಂಡ್ ತಿರುಗ್ತದಲ್ಲ ಅದ್ರ ಹೆಸರೇ ಶಿವನ ಕುದುರೆ, ಹೆಸರಿಗಟ್ಟೆ ಕುದುರೆ. ಹಂಗ ನಾವು ಹೆಸರಿಗಟ್ಟೆ ಭಕ್ತರು, ನಾವು ಭಕ್ತರಿದ್ದೇವ್ರಿ, ನಾವು ಇಂಥವ್ರ ಶಿಷ್ಯರಿದ್ದೇವ್ರಿ. ಕಂಡಾಬಟ್ಟಿ ವರ್ಷ ಆಯ್ತ್ರಿ ನಾವು ದೇವ್ರ ಗುಡಿಗೆ ಹೋಗ್ತೇವೆ, ನಾವು ಎಲ್ಲ ಗುಡಿಯಾಗ ರುದ್ರಾಭಿಷೇಕ ಬರ್ಸಿದೇವು ನೋಡ್ರಿ. ಯಾರ ಮಠದಾಗ ಜಾತ್ರೆ ಇದ್ರು ನಾವು ಚಂದ ಕೊಟ್ಟಿದ್ದೇವ್ರಿ, ಮನೆಗೆ ಬಂದವ್ರಿಗೆ ಹಂಗೆ ಕಳಿಸಿಲ್ಲ, ಚಂದೆ ಕೊಡ್ಬೇಕೆ ಬ್ಯಾಡಂತ ನನ್ ತಕರಾರಿಲ್ಲ. ಶಾಸ್ತ್ರದೊಳಗ ಮಹಾನುಭಾವರು ಹೇಳಿದ್ರು, ನೀ ಎಷ್ಟು ಪೂಜಾ ಮಾಡ್ತಿ, ಎಷ್ಟೊತ್ತು ಮಾಡ್ತಿ, ನೀ ಯಾವ್ಯಾವ ಪರಿಕರಗಳ ತಂದು ಮಾಡ್ತಿ, ಇವ್ಯಾವ ಮುಖ್ಯ ಅಲ್ಲ, ಅವರ ಹರ್ಕತ್ತು ಪರಮಾತ್ಮನಿಗಿಲ್ಲ, ಮಾಡ್ಬೇಕು ಆ ಮಾತು ಬೇರೆ. ಭಗವಂತ ಭಾವ ಭುಕೇಲ ಹರಿ, ಭಗವಂತ ಭಾವವನ್ನ ನೋಡ್ತಾನ, ಹೃದಯದ ಪ್ರೇಮವನ್ನ ನೋಡ್ತಾನ. ಭಗವಂತನಿಗಾಗಿ ನಿನ್ನ ಹೃದಯ ಎಷ್ಟು ಹಪಹಪಿಸ್ತದ ಅನ್ನೋದು ಪರಮಾತ್ಮ ನೋಡ್ತಾನ. ಭಕ್ತಿ ಅಂತ ಎದಕನಬೇಕು ಅಂದ್ರ ನಾರದ ಭಕ್ತಿ ಸೂತ್ರದೊಳಗೆ ಬಹಳಷ್ಟು ಸೂತ್ರಗಳನ್ನು ಬರೆದಿದ್ದಾರೆ. ತದ್ವಿಸ್ಮರಣೆ ಪರಮ ವ್ಯಾಕುಲತ ಇದಿ ಭಕ್ತಿ. ಹೃದಯದೊಳಗೆ ವ್ಯಾಕುಲತ ಇಲ್ಲ ಅಂದ್ರ, ಆ ಹೃದಯ ಭಗವಂತನಿಗಾಗಿ ಮರಗಲಿಲ್ಲ ಅಂದ್ರ, ಹಿಂದಿಯೊಳಗೊಬ್ಬ ಮಹಾನುಭಾವಿ ಬರೀತಾನ, ಓ ಮತಿ ಮತಿ ನಹಿ ಹೇ ದುರ್ಮತಿ ಹೇ ಜಿಸ್ ಮತಿ ಮೇ ಭಗವಾನ್ ಕಿ ತಡಪ ನಹಿ ಹೇ, ಚತುರಾಯಿ ಚುಲ್ಲೆ ಪರೆ ಧೂಲು ಪರೆ ಆಚಾರ. ನೀನು ಶಣೆತನ ಕೊಯ್ದು ಬೆಂಕಿ ಹಚ್ಚು ಅಂದವ, ನೀ ಏನು ಶಣೆತನ ಮಾಡಿ ಏನು ಮಾಡಿ ಒಬ್ಬನ ಟೊಪಿಗೆ ಒಬ್ಬನ ತಲೆ ಮೇಲೆ ಹಾಕಿ ಏಕಕ ಲಾಕ ಮಾಡಿ ಕೋಟಿನೂ ಮಾಡಿದಿ, ಎಂದೂ ನಿನ್ನ ತೆರೆಯಾಗಿ ವಿಚಾರ ಬರಲಿಲ್ಲ, ಇದು ಬಳಸಿದ ನಾಳೆಗೆ ನಾವು ಹೊತ್ಕೊಂಡು ಹೋಗ್ತೀನೇನು, ನನ್ನ ಜೊತೆಗೆ ಬರ್ತದೇನು ಅಂತ ಈ ಸತ್ಯದ ಕಲ್ಪನೆ ನಿನ್ನ ತೆರೆಯಾಗಿ ಬಂದಿಲ್ಲ ಅಂದ್ರೆ ಆ ಬುದ್ಧಿ ಒಯ್ದು ಬೆಂಕಿ ಹಚ್ಚು, ಏನ್ ಮಾಡ್ಲಿಕ್ಕೆ ಬರ್ತದ. ಧನವ ಗಳಿಸಬೇಕೆಂತಾದು ಈ ಜನರಿಗೆ ಕಾಣಲಾರದ ಅಂತಾದು, ಬಚ್ಚಿಟ್ಟ ಗಂಟು ಬಯಲೊಳಗಿಟ್ಟರ ಯಾರು ಮುಟ್ಟಲಾರದ ಅಂತಾದು, ಧನವ ಗಳಿಸಬೇಕೆಂತಾದು. ಬಹಳ ಚಂದ ಒಂದು ಮಾತು ಬರದನ್ರಿ, ಬರ್ತೀರ್ಯಾ ಇಲ್ಲೇ ಇರ್ತೀರ್ಯಾ, ಈ ಧರಿಯ ಭೋಗವ ಬಿಟ್ಟು ಗುರುಪಾದ ಸೇವೆಗೆ ಬರ್ತೀರ, ಅದ್ರ ಒಂದು ಮಾತು ಬರೀತಾನೆ ಕವಿ. ತಂಟ ತಗಲವ ಮಾಡಿ ಘಳಸಿದ ಫಲಮನಿ, ಫಲಮನಿ ಸುಮ್ಮನೆ ಘಳಸದಾಗಂಗಿಲ್ಲ, ಅದು ಬಹಳ ಮಜೆ ಅದ, ಚಮತ್ಕಾರ ಮಾಡ್ಲಾರ್ದೇನೆ ಆಗಂಗಿಲ್ಲ ಏನು, ಎಲ್ಲರ ಒಂದಿಟ್ಟು ಗಡ್ಬಡ ಮಾಡಬೇಕಾಯ್ತದೆ, ಸಂಪತ್ತು ಸುಮ್ ಬರಂಗಿಲ್ಲ. ಅದಕ್ಕೆ ಶಬ್ದ ಪ್ರಯೋಗ ಮಾಡ್ಯಾನ, ತಂಡ ತಗಲವ ಮಾಡಿ ಜಗಡ ಆಡಿ ಗಂಟಲು ಹರ್ಕೊಂಡು ಅವ್ರ ತಲೆ ಬಡದು ಇವ್ರ ತಲೆ ಬಡದು 100 ಹೊಟ್ಟಿ ಒತ್ತಿದಾಗ ಇವನ್ ಹೊಟ್ಟಿ ಮುಂದಕ್ಕೆ ಬರ್ತದ, ಅದು ನಿಯಮಿ ಅದ. ಅದಕ್ಕೆ ತಂಡ ತಗಲವ ಮಾಡಿ ಗಳಸಿದ ಹೊಲ ಮಾನಿ, 8 ಎತ್ತಿನ ಕಮತ ಎಲ್ಲ ಐಶ್ವರ್ಯ ಬಿಟ್ಟು, ನೆಂಟಾರು ಬಂಟಾರು ಒಳಕೂಡ ಗುದ್ದಾಡಿ ಗಂಟಲು ಹರ್ಕೊಂಡು ಗಳಿಕೆ ಮಾಡೋದು ಬಿಟ್ಟು ಬರ್ತೀರ್ಯಾ ಇಲ್ಲೇ ಇರ್ತೀರ್ಯಾ. ಭಗವಂತನ ಹತ್ರ ಹೋಗ್ಬೇಕು, ಭಗವತ್ ಚರಣ ನಮಗೆ ಪ್ರಾಪ್ತ ಆಗ್ಬೇಕು ಅಂದ್ರ ಭಕ್ತಿ ಎನ್ನುವ ಸಂಪತ್ತು ಕೈಯಾಗ್ಬೇಕು. ಅದಕ್ಕೆ ತುಕಡೆದಾಸ ಮಹಾರಾಜ್ ಬಹಳ ಚಂದ ಒಂದು ಮಾತು ಬರೀತಾನ,
ಸಾಂಗಾಮಿ ಕಾಯಿಕರು ಭಕ್ತಿ ಕರು ಕಾಪೋಟವರು ಸಾಂಗಾಮಿ ಕಾಯಿಕರು ಭಕ್ತಿ ಬಿನಾ ದೇವ ದಿಸತ ನಾಹಿ ಪೈಸಾ ಬಿನಾ ಸಂಸಾರ ಚಾಲತ ನಾಹಿ ಹೇ ಕರು ಕಾ ತೇ ಕರು ಕೋನ ತಾ ಮಾರ್ಗಧರು ಸಾಂಗಾಮಿ ಕಾಯಿಕರು ಹೇ ಪರಮಾತ್ಮ ನಾ ಏನ್ ಮಾಡ್ಲಿ ಹೇಳು ಕೈಯಾಗ ದುಡ್ಡು ಇರಬೇಕು ಮೈಯಾಗ ಬ್ಲಡ್ ಇರಬೇಕು ಅದು 7 ಗ್ರಾಮ್ 8 ಗ್ರಾಮಿಗೆ ಬಂತಂದ್ರೆ ನಿನಗೆ ಹೇಳಕ್ಕೆ ಆಗಂಗಿಲ್ಲ ನಿಂತಲ್ಲಿ ಜೋಲಿ ಹೋಗ್ತದ ಚಕ್ಕರ್ ಹೊಡಿಲಕ್ಕೆ ಚಾಲು ಮಾಡತ ಅದು 10 ಮ್ಯಾಲ 11 12 ಒಳಗ ಬ್ಲಡ್ ಇತ್ತಂದ್ರೆ ಪುಟಿತಿ ಫುಟ್ಬಾಲ್ ಪುಟ್ಟದಂಗ ಅದು ಡೌನ್ ಆಗ 6 7ಕ್ಕೆ ಬಂತಂದ್ರೆ ಜೋಲಿ ಹೊಡಿತಿ ಹ್ಯಾಂಗ ಶರೀರಕ್ಕ ಬ್ಲಡ್ ಜರೂರಿ ಅದನೋ ಸಂಸಾರಕ ದುಡ್ಡು ಹೊಟ್ಟೆ ಜರೂರಿ ಅದ ಲೌಕಿಕ ಸಂಪತ್ತು ಪ್ರಪಂಚಕ ಸಂಪತ್ತು ಎಷ್ಟು ಜರೂರಿ ಅದನೋ ಭಗವಂತನ ದಾರಿಯೊಳಗ ಭಕ್ತಿನೂ ಅಟೇ ಜರೂರಿ ಅದ ನಮಗ್ ಗೊತ್ತದ ರೊಕ್ಕ ಇಲ್ಲ ಅಂದ್ರೆ ನಮ್ದೇ ಆತರ ಸಂಸಾರ ನಮಗ್ ಮಾತಾಡೋರ ಸಿಗ್ತಾರೇನ್ರಿ ಯಾರೇ ನೀ ಮೈ ಮ್ಯಾಲ ಬಿದ್ದ ಮಾತಾಡಸರ ನಿನಗ್ ಪ್ರತಿಕ್ರಿಯೆ ಮಾಡ್ತಾರೇನೋ ಯಪ್ಪ ರೊಕ್ಕ ಇಲ್ಲ ಅಂದ್ರ ಅಮರ ನಿನಗ್ ನಮಸ್ಕಾರ ಅನ್ನಲ್ಲ ಆ ಮಾತು ಬೇರೆ ನೀನೇ ಜಬರ್ದಸ್ತಿಲ್ಲ ಅವನ ಕಡೆ ನಮಸ್ಕಾರ ಮಾಡಿದ್ರ ಅವ ನಮಸ್ಕಾರ ಮಾಡಿಸ್ಕೋತಾನೇನು ಅವನಿಗೆ ಹೂವಿನಾರ ಹಾಕ್ಲಕ್ ಹೋದ್ರೆ ದೂರಿಂದ ನೋಗ್ತಾನೆ ನಿನಗ ರೊಕ್ಕ ಇಲ್ಲ ಅಂದ್ರೆ ಸಂಸಾರದ ಕಿಮ್ಮತ್ತಿಲ್ಲ ಸಂಸಾರದಾಗ ಏನು ಸಿಗಂಗಿಲ್ಲ ದೇವ್ರ ದಾರಿಯೊಳಗ ಭಕ್ತಿ ಸಂಪತ್ ಬೇಕು ಅದಕ್ಕೆ ಭಗವಂತ ಭಕ್ತಿ ಸಂಪತ್ ಯೋಗ ಅಂತ ಹೇಳಿದಾನೆ ಗೀತೆಯಲ್ಲಿ ಭಕ್ತಿಗಿಂತ ಹೆಚ್ಚಿನ ಸಂಪತ್ತು ಯಾವುದೂ ಇಲ್ಲ ಅದಕ್ಕೆ ಮೀರಾಬಾಯಿ ರಾಮ ರತನ ಧನ ಪಾಯೋ ಪಾಯೋಸಿ ಮೈನೆ ರಾಮ ರತನ ಧನ ಪಾಯೋ ವಸ್ತು ಅಮೌಲಿಕ ದಿಯೋ ಮೇರೆ ಸತಗುರು ಇದು ಅಮೌಲಿಕ ರತ್ನ ಅದ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ಜ್ಞಾನ ರತ್ನವೆನ್ನುವುದು ನಿನ್ನೊಡವೆ ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ ನೀನು ಧರಿಸಿದೆಯಾದಡೆ ನಿನ್ನಂತ ಸಿರಿವಂತರಿಲ್ಲ ಗುಹೇಶ್ವರ ಲಿಂಗದಲ್ಲಿ ಮರುಳೆ ಅಲ್ಲಮ್ಮ ಪ್ರಭುದೇವ ಅದರ ಸಲುವಾಗಿ ನಮ್ಮ ಬಾಳು ಬೆಳಗಬೇಕು ನಮ್ಮ ಜನ್ಮ ಧನ್ಯ ಆಗಬೇಕು ನಾವು ಹುಟ್ಟಿ ನಮ್ಮ ಜನ್ಮ ಸಾರ್ಥಕ ಆಗಬೇಕು ಅಂದ್ರ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಪ್ರಪಂಚದೊಳಗೆ ಪರಮಾತ್ಮ ಅದ ಪರಮಾತ್ಮನಿಗಿಂತ ಹೆಚ್ಚಿಂದು ಯಾವುದೂ ಇಲ್ಲ ಜಗತ್ತಿನೊಳಗೆ ಪರಮಾತ್ಮ ಒಬ್ಬನೇ ಸತ್ಯ ನಿತ್ಯವಾದ ವಸ್ತು ಪರಮಾತ್ಮನಿಗೆ ಬಿಟ್ಟು ಎಲ್ಲವೂ ಮಾಯಿಕಾದ ಎಲ್ಲವೂ ನಶ್ವರ ಅದ ಯಾವುದೂ ಶಾಶ್ವತ ವಸ್ತು ಅಲ್ಲ ಅದರ ಸಲುವಾಗಿ ಸತ್ಯ ನಿತ್ಯವಾದ ವಸ್ತುವಿನ ಆನಂದನು ಸತ್ಯ ನಿತ್ಯನೇ ಇರ್ತಾರೆ ಅನಿತ್ಯ ವಸ್ತುವಿನ ಆನಂದ ಅನಿತ್ಯ ಸತ್ಯ ವಸ್ತುವಿನ ಆನಂದ ಸತ್ಯ ಪ್ರಪಂಚ ಕ್ಷಣಿಕದ ಪ್ರಪಂಚದ ವಿಷಯಗಳು ನಾಶ ಆಗ್ತಾವ ಹಳಸಿ ಹೋಗ್ತಾವ ಅದರ ಆನಂದನು ಹಳಸಿ ಹೋಗ್ತಾವ ಪರಮಾತ್ಮ ನಿತ್ಯ ವಸ್ತು ಅದ ಪರಮಾತ್ಮನ ಆನಂದನು ನಿತ್ಯ ಅದ ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ ಸದಾ ನೀ ಸುಖಿ ಇರಬೇಕಂತಿ ಅಂದ್ರೆ ಪರಮಾತ್ಮನ ಭಜನೆ ಮಾಡಿ ಎಂದ ನಿನಗೆ ದೇವರು ಸಿಗ್ತಾನ ನೋಡು ಮೀರಾಬಾಯಿಗೆ ಸಿಕ್ಕಂಗ ತುಕಾರಾಮರಿಗೆ ಸಿಕ್ಕಂಗ ಸೂರದಾಸನಿಗೆ ಸಿಕ್ಕಂಗ ಧ್ರುವ ಪ್ರಹ್ಲಾದರಿಗೆ ಸಿಕ್ಕಂಗ ನಿನಗೆಂದ ದೇವ್ರು ಭೇಟಿ ಆಗ್ತಾನ ನೋಡು ಅವತ್ತ ನಿನ್ನ ಬದುಕಿನೊಳಗೆ ದಿವ್ಯತಾ ಬರ್ತದ ನಿನ್ನ ಆನಂದ ಇಂತ ಆನಂದ ಸ್ವರ್ಗ ಲೋಕದ ದೇವೇಂದ್ರನು ನಿನ್ ಎದುರು ಬಂದು ಕೈ ಜೋಡಿಸ್ಕೊಂಡು ನಿಂತಿರ್ತಾನ ಕುಡಿ ಚಾಚತ ನಿನಗೆ ಸಿಕ್ಕಿದ ಆನಂದ ನನಗಿಟ್ಟುಕೊಡುವಂತ ಅದು ಭಕ್ತಿಯ ಸಂಪತ್ತು ಪ್ರಪಂಚದೊಳಗೆ ಎಲ್ಲಕ್ಕಿನ ದೋಡದಂತ ತಿಳ್ಕೊಂಡು ಭಗವದ್ ಅನುಗ್ರಹ ಇಲ್ಲದೇನೆ ಶಾಂತಿ ಸಮಾಧಾನ ಇಲ್ಲ ಭಗವಂತ ಸಿಗಬೇಕಂದ್ರೆ ಭಕ್ತಿ ಅನಿವಾರ್ಯ ಅದ ಆ ಭಕ್ತಿಯ ಹಿರಿಮೆ ಗರಿಮೆಯನ್ನ ಕುರಿತು ಪೂಜ್ಯ ಗುರುದೇವರು ಆಶೀರ್ವಾದ ಮಾಡ್ತಾರ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಗುರುದೇವ ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಬಾನ್ಪೇಟ್ ಹುಬ್ಬಳ್ಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ಲೈಕ್ ಶೇರ್ ಕಾಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡಲು